ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ನಾನು ಇವತ್ತು ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ನಾನು ಒಬ್ಬಟ್ಟು ಮಾಡಿಟ್ಕೊತಿದ್ದೀನಿ. ನಾನು ಯಾವುದೇ ಹಬ್ಬ ಬಂದರೂ ಅದು ಯುಗಾದಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ, ಈ ಎರಡು ಹಬ್ಬದಲ್ಲಿ ನಾನು ಒಬ್ಬಟ್ಟು ಮಾಡೋದು. ಎರಡು ಹಬ್ಬದಲ್ಲಿ ಕೂಡ ಹಿಂದಿನ ದಿನವೇ ಒಬ್ಬಟ್ಟು ಮಾಡಿಟ್ಬಿಡ್ತೀನಿ. ಅದೇನು ಮುಂಚೆಯಿಂದ ನನಗೆ ಅದು ಅಭ್ಯಾಸ, ಹಬ್ಬದ ದಿನ ಒಬ್ಬಟ್ಟು ಮಾಡಲ್ಲ ನಾನು. ಹಾಗಾಗಿ ಇಲ್ಲಿ ನಾನು ಕಾಳು ಒಬ್ಬಟ್ಟು ಮಾಡ್ತಿದ್ದೀನಿ. ಕಂಪ್ಲೀಟ್ ರೆಸಿಪಿ ಶೇರ್ ಮಾಡೋಣ ಅಂತೇಳಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಎರಡು ಗ್ಲಾಸು ಕಡಲೆಬೇಳೆ, ಅಂದರೆ ಎರಡು ಲೋಟ ಕಡಲೆಬೇಳೆನ ನಾನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಎರಡು ವಿಶಿಲ್ ಬರೆಸಿ ಅದನ್ನು ನೀರು ಸೋರೋದಕ್ಕೆ ಅಂತ ಇಟ್ಟಿದ್ದೀನಿ. ಒಬ್ಬೊಬ್ಬರು ಒಂಥರ ಒಬ್ಬಟ್ಟು ಮಾಡ್ತಾರೆ, ಒಬ್ಬೊಬ್ಬರು ತಪ್ಪಲೆಯಲ್ಲಿ ಬೇಯಿಸ್ತಾರೆ. ಬಟ್ ನಾನು ಈ ರೀತಿಯೇ ಪ್ರತಿ ವರ್ಷನೂ ಒಬ್ಬಟ್ಟು ಮಾಡೋದು. ಅದಕ್ಕೆ 4 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅಂದರೆ ಒಂದು ಗ್ಲಾಸ್ಗೆ 2 ಅಚ್ಚು ಬೆಲ್ಲ ಅನ್ನೋ ಲೆಕ್ಕದಲ್ಲಿ ತೊಗೊತೀನಿ. ಅದು ಒಂದು ಗ್ಲಾಸ್ ಅಂತ ಅಂದರೆ ಒಂದು 200 ಗ್ರಾಮ್ ಅಷ್ಟು ಕಾಳು ಹಿಡಿಸುತ್ತೆ. ಅಂದರೆ 200 ಗ್ರಾಮ್ ಕಾಳು ಅಂದರೆ 400 ಗ್ರಾಮ್ ಕಾಳು ಹಾಕಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ಗೆ 2 ಅಚ್ಚು ಥರ 4 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ಕರಗೋದಕ್ಕೆ ಅಂತ ಇಟ್ಟಿದೆ. ಈಗ ಅದು ಬೆಲ್ಲ ಎಲ್ಲ ಕರಗದ ಮೇಲೆ, ಅದೇ ಪಾಕ ಏನಿಲ್ಲ, ಬರೀ ಬೆಲ್ಲ ಕರಗಿದ್ರೆ ಸಾಕು ರುಬ್ಬೋದಕ್ಕೆ ಈಸಿ ಆಗಲಿ ಅಂತ. ಈಗ ಅದಕ್ಕೇ ಬೇಯಿಸಿರೋ ಕಾಳು ಮತ್ತು 2 ಕಾಯಿ ಅಥವಾ 2.5 ಕಾಯಿ, ಒಂದು ಗ್ಲಾಸ್ ಕಡಲೆಬೇಳೆಗೆ 1 ಕಾಯಿ ಅಂತ ತೊಗೊಂಡಿದ್ದೀನಿ. ದಪ್ಪ ಸೈಜ್ದು 1 ಫುಲ್ ಕಾಯಿ. ಸೊ 2 ಗ್ಲಾಸ್ ಕಡಲೆಬೇಳೆ ಹಾಕಿರೋದ್ರಿಂದ ನಾನು 2 ಕಾಯಿನ ತೊಗೊಂಡಿದ್ದೀನಿ. ಕಾಯಿನ ತುರ್ಕೊಂಡಿರೋದನ್ನು ಹಾಕಿ ಅದ್ರ ಜೊತೆಗೆ ಒಂದು 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಏಲಕ್ಕಿ ಶುಂಠಿ ಅಂತ ಸಿಗುತ್ತಲ್ಲ, 1 ಶುಂಠಿ, ನೀವು ಅದನ್ನು ಕೂಡ ಹಾಕ್ಬೋದು. ನನಗೆ ಬಟ್ ಆ ಫ್ಲೇವರ್ ಅಷ್ಟು ಇಷ್ಟ ಆಗೋಲ್ಲ, ಒಬ್ಬಟ್ಟಲ್ಲಿ ಅದೇ ವಾಸನೆ ಬರ್ತಾ ಇರುತ್ತೆ ತಿನ್ನಬೇಕಾದ್ರೆ, ನನಗೆ ಅಷ್ಟು ಇಷ್ಟ ಆಗೋಲ್ಲ. ಅದು ಅರೋಮ ಆಗಿರ್ಬೋದು, ಫ್ಲೇವರ್ ಎರಡೂ ಇಷ್ಟ ಆಗೋಲ್ಲ. ಹಂಗಾಗಿ ಹಾಕಿದ್ರೆ ನೀವು ಶುಂಠಿ ಕೂಡ ಹಾಕ್ಕೋಬೋದು, 1 ಶುಂಠಿನ. ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಾವು ಈ ಥರ ಉರ್ದು ಮಾಡೋದ್ರಿಂದ ನೀವು ಎಷ್ಟು ದಿನ ಒಬ್ಬಟ್ಟನ್ನ ಹೊರಗಡೆನೇ ಇಟ್ಟರೂ ಕೂಡ ಮ್ಯಾಕ್ಸಿಮಮ್ ಅಂದರೆ 4-5 ದಿನದವರೆಗೂ ಇಡ್ಬೋದು, ಏನೂ ಹಾಳಾಗಲ್ಲ. ಇವಾಗ ಬೇಸಿಗೆ ಬಿಸಿಲು ಬೇರೆ ಅಲ್ವಾ, ನಾವು ಈ ಥರ ಉರಿದೇನೆ ಕಾಯಿ ಎಲ್ಲ ಹಾಕಿ ಹಾಗೆ ಮಾಡಿಬಿಟ್ರೆ ಬೇಗ ಅಲಸ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕು. ಚೆನ್ನಾಗಿ ಹುರಿದು ಘಮ ಘಮ ಅಂತಿದೆ ಅಂದಾಗ ನಾವು ಇದನ್ನು ತಣ್ಣಗಾಗಿಟ್ಬಿಟ್ಟು ರುಬ್ಕೋಬೇಕು. ಇನ್ನು ಅಷ್ಟರಲ್ಲಿ ಕಣಕ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮೈದಾ ಹಿಟ್ಟಲ್ಲಿ ಕಣಕ ಮಾಡ್ತಾ ಇದ್ದೀನಿ. ಈ ಸತಿ ಚಿರೋಟಿ ರವೆಲಿ ಕೂಡ ಮಾಡ್ತೀನಿ, ಬಟ್ ಈ ಸತಿ ಮೈದಾ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ 1 ½ ಸ್ಪೂನ್ ಅಷ್ಟು, 1 ಚಿಟಿಕೆಯಷ್ಟು ಅರಶಿನ, ಹಾಗೆ 1 ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಬರೀ ಕಲಸ್ಬಿಟ್ರೆ ಕಣಕ ಸಪ್ಪೆ ಆಗುತ್ತೆ, ಆಗ ಒಬ್ಬಟ್ಟು ತಿನ್ಬೇಕಾದ್ರೆ ಹೂರ್ಣ ಮಾತ್ರ ಸ್ವೀಟ್ ಇರುತ್ತೆ, ಮೇಲುಗಡೆ ಸಿಪ್ಪೆ ತಿನ್ನಬೇಕಾದ್ರೆ ಅದು ಸ್ವಲ್ಪ ಸಪ್ಪೆ ಥರ ಬರುತ್ತೆ. ಹಾಗಾಗಿ ನೀವು ಚಿಟಿಕೆ ಉಪ್ಪು ಕೂಡ ಹಾಕೋಬೇಕು. ಸೊ ಚಿಟಿಕೆ ಉಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ತೆಳುವು ಕಲಸ್ಕೋಬೇಕು. ತೆಳುವಿಗೆ ಅಂದರೆ ಚಪಾತಿ ಹಿಟ್ಟಿಗಿಂತ ಇನ್ನೂ ತೆಳುವಿಗೆ ಇರಬೇಕು. ಅಂದರೆ ನಾವೆಲ್ಲ ನೋಡಿರ್ತೀವಿ ಒಬ್ಬಟ್ಟು ತಟ್ಟಬೇಕಾದ್ರೆ ಎಷ್ಟು ಕಣಕ ಎಷ್ಟು ತೆಳುವಿಗೆ ಎಳೆದ್ರೆ ಬರ್ತಾಯಿರುತ್ತೆ ಅಂತ. ಸೊ ಆ ರೀತಿ ಕಲಸಿ ಅದಕ್ಕೆ ಕೊನೆ ನಾನು ಚೆನ್ನಾಗಿ ನೀರಲ್ಲಿ ಕಲಸಿದ ಮೇಲೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಆ ಎಣ್ಣೆ ಎಲ್ಲ ಕರ್ಗೋ ಅದ್ರ ಜೊತೆಗೆ ಸೇರ್ಕೊಳ್ಳೋವ್ರಿಗೂ ಕಲಸಿ ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನೆದಕ್ಕೆ ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಕಾಳು ಕೂಡ ತಣ್ಣಗಾಗಿದ್ದೆ ರುಬ್ಕೋಬೇಕು. ಎಸ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ತುಂಬ ದಿನ ಆದಮೇಲೆ ನಾನು ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಅನಿಸ್ತಿದ್ದು ತುಂಬ ದಿನ ಆಗೋಯ್ತು ಅಂತ. ಇವಾಗ ಒಬ್ಬಟ್ಟು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಬ್ಬಟ್ಟು ಹೂರ್ಣ ರೆಡಿ ಇದೆ, ಇಲ್ಲಿ ಏನಿದು ಕಂಕಣ ರೆಡಿ ಇದೆ. ಸೊ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ನನ್ನ ಹಬ್ಬ ನಾಳೆ ಇರೋದು, ನಾನು ಯಾವಾಗಲೇ ಹಬ್ಬ ನಾಳೆ ಅಂದರೆ ಹಿಂದಿನ ದಿನವೇ ಒಬ್ಬಟ್ಟು ಮಾಡಿಟ್ಬಿಡ್ತೀನಿ. ನಾನು ಮುಂಚೆಯಿಂದ ಅಭ್ಯಾಸ, ಈ ಹಬ್ಬಕ್ಕಾಗಲಿ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಮುಂಚೆನೇ ಮಾಡಿಟ್ಬಿಡ್ತೀನಿ. ಸೊ ಇವತ್ತು ಕೂಡ ಹಾಗೇ ಬಿಡಬಟ್ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸಾಮಾನ್ಯವರು ಇಲ್ಲಿ ಏನದು, ಅದು ಒಬ್ಬಟ್ಟು ತಟ್ಟದು. ಸೊ ನಾನು ಹೆಂಗೆ ಒಬ್ಬಟ್ಟು ಮಾಡ್ತಿದ್ದೀನಿ ಅಂತ ರೆಸಿಪಿ ಶೇರ್ ಮಾಡಿದ್ದೀನಿ. ಇದು ನನ್ನ ಸ್ಟೈಲಲ್ಲಿ ಮಾಡೋ ಒಬ್ಬಟ್ಟು, ಅಂದರೆ ಹೆಂಗೆ ಮಾಡಬೇಕು ಅಂತಲ್ಲ, ಒಬ್ಬೊಬ್ಬರು ಅನ್ನೋ ಥರ ಮಾಡ್ತಾರೆ. ಸೊ ನಾನು ಇರ್ತೀನಿ, ಬನ್ನಿ ಬೇಗ ಒಬ್ಬಟ್ಟು ತಟ್ಬಿಡೋಣ. ಇನ್ನು ಹೂರ್ಣನೂ ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಾಮಾನ್ಯ ಹೂರ್ಣನೇ ತಿಂತಾಯಿದ್ದೆ. ಅಂದರೆ ನಾವು ಇದನ್ನೇನು ಎಡೆ ಇಡೋದು ಅಥವಾ ಪೂಜೆಗೆ ಇಡೋದು ಆ ಥರ ಎಲ್ಲ ಏನು ಮಾಡಲ್ವಲ್ಲ, ಹಾಗಾಗಿ ಮೊದಲೇ ತಿಂದು ಟೇಸ್ಟ್ ಎಲ್ಲ ಮಾಡ್ತೀವಿ. ತಿಂದೇನೆ ರುಚಿ ನೋಡಿದೇನೆ ಮಾಡೋದು, ಆ ಥರ ಎಲ್ಲ ಏನು ಮಾಡಲ್ಲ. ಹಬ್ಬ ಅಂತ ಮಾಡ್ಕೊಳ್ಳೋದಷ್ಟೇ, ನಮಗೆ ಎಡೆ ಇಡೋದು ಅಥವಾ ಇದನ್ನು ಊಟ ಇಟ್ಟು ಪೂಜೆ ಮಾಡೋದು ಆ ರೀತಿ ಏನು ಪದ್ಧತಿ ಇಲ್ಲದೆ ಇರೋದ್ರಿಂದ ನಾವು ಬರೀ ಮಾಡಿಕೊಂಡು ಯುಗಾದಿ ಹಬ್ಬ ಒಬ್ಬಟ್ಟು ಮಾಡಬೇಕು, ಮಾಡಿ ತಿನ್ನೋದಷ್ಟೇ. ಸೊ ಹೂರ್ಣನೂ ಅಷ್ಟು ತುಂಬ ಚೆನ್ನಾಗಾಗಿತ್ತು. ತಣ್ಣಗಾದಮೇಲೆ ರುಬ್ಕೊಂಡು ಇನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು. ಒಂದು ಕಡೆಗೆ ಇಟ್ಕೊಂಡು ಎಲ್ಲನೂ ಉಂಡೆಲ್ಲ ಕಟ್ಕೊಂಡು ಒಬ್ಬಟ್ಟು ತಟ್ತಾ ಇದ್ದೀನಿ. ಒಬ್ಬಟ್ಟು ತಟ್ಟಕ್ಕೆ ತಟ್ಟಕ್ಕಿಂತ ಮುಂಚೆ ಇನ್ನೊಂದು ಸತಿ ನಾವೇನು ಕಣಕ ಕಲಸಿಟ್ಕೊಂಡಿರ್ತೀವಿ ಮೈದಾ ಇಟ್ಟದು, ಅದನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಕುಡ್ದಿರುತ್ತೆ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ.
ಮತ್ತು ಕಣ್ಕನ ನೀವು ಎಷ್ಟೊತ್ತು ನೆನೆಸಿ ಇಟ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಒಬ್ಬಟ್ಟುಗಳು ಬರುತ್ತೆ. ಚಿರೋಟಿ ರವೆ ಹಾಕಿದಾಗ ಸ್ವಲ್ಪ ಉಬ್ಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹೊತ್ತು ನೆನೆಸಿಡಬೇಕು. ನನಗೆ ಜಾಸ್ತಿ ಹೊತ್ತು ಟೈಮ್ ಇರಲಿಲ್ಲ, ಅಂದರೆ ಕಾಳು ಕಲ್ಸ್ ಆಲ್ರೆಡಿ ನಾನು ಕಾಳೆಲ್ಲನೂ ಹುರಿದಿಟ್ಟಿದ್ದೆ, ರುಬ್ಕೋಬೇಕಿತ್ತಷ್ಟೇ. ಹಾಗಾಗಿ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಡೈರೆಕ್ಟಾಗಿ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಟೈಮ್ ಇದೆ ಅಂದರೆ ನೀವು ಸ್ವಲ್ಪ ಬೇಗ ಕಲಸಿಟ್ಬಿಡ್ತೀನಿ ಅಂದರೆ ಚಿರೋಟಿ ರವೆಯಲ್ಲಿ ಕಲಸ್ಕೊಳ್ಳಿ. ಒಂದೆರಡು ಮೂರು ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಜಾಸ್ತಿ ಚಿರೋಟಿ ರವೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಇಲ್ಲಿ ಮೈದಾ ಹಿಟ್ಟು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಒಂದು 400 ಗ್ರಾಮಷ್ಟು ಕಾಳು ತೊಗೊಂಡಿದ್ದೀನಿ ಅಂದಲ್ಲ. ಸೊ 400 ಗ್ರಾಮಷ್ಟು ನಾನು ಮೈದಾ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು, ನಾನು ಹೆಂಗೆ ಹೆಂಗೆ ಎಳಿತಾ ಇದ್ದೀನೋ ಹಂಗೆಲ್ಲ ಬರ್ತಾಯಿದೆ. ಹಾಗೆ ನಾನು ಮೇಲೇನು ಕವರ್ ಎಲ್ಲ ಏನೂ ಹಾಕ್ಕೊಂಡಿರಲಿಲ್ಲ, ಕೈಯಲ್ಲೇ ತಟ್ತಾ ಇದೆ. ನೀವು ಮೇಲೆ ಕೂಡ ಒಂದು ಕವರ್ ಹಾಕ್ಕೊಂಡು ತಟ್ಬೋದು. ಕೈಯಲ್ಲೇ ಎಷ್ಟು ಸಾಫ್ಟಾಗಿ ಬರ್ತಾಯಿತ್ತು, ನಾನು ಎಷ್ಟು ಅಗಲ ತಟ್ತೀನಿ ಒಬ್ಬಟ್ಟು ಅಷ್ಟು ಅಗಲ ಕೂಡ ಆಗ್ತಾಯಿತ್ತು. ಸೊ ನೀವು ಮೇಲೆ ಕವರ್ ಹಾಕ್ಕೊಂಡು ತಟ್ಕೊಂಡ್ರೆ ಇನ್ನೂ ಸರಿ, ಇನ್ನೂ ಚೆನ್ನಾಗಿ ಬರ್ಬೋದು ಅಥವಾ ಇನ್ನೂ ಚೆನ್ನಾಗಿ ಎಳಿಬೋದು, ನಿಮ್ಗೆ ಹೆಂಗೆ ಬೇಕೋ ಆ ಥರ. ಬಟ್ ಕೈಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ಬರ್ತಿತ್ತು. ಸೊ ಇದು ನಾನು ಮಾಡೋ ಒಬ್ಬಟ್ಟು ಫ್ಯಾಮಿಲಿ. ಹಿಂದಿನ ದಿನ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಒಬ್ಬಟ್ಟೆಲ್ಲ ರೆಡಿ ಮಾಡಿಟ್ಟು ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ ಹಿಂದಿನ ದಿನವೇ. ಸೊ ಬೆಳಗ್ಗೆ ಎದ್ದು ನಾನು ಪೂಜೆ ಮಾಡಿ ಹಬ್ಬಕ್ಕೆ ಅಡುಗೆ ಮಾಡಿಕೊಂಡ್ರೆ ಆಯಿತು. ಹಿಂದಿನೇ ಸ್ಟೌವ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಂಬಂಧ ತೊಳೆದು ದೇವ್ರ ಮನೆಯೆಲ್ಲ ಒರೆಸಿ ಇಟ್ಬಿಟ್ಟು ಅದಾದಮೇಲೆ ಒಬ್ಬಟ್ಟು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದಿಷ್ಟು ಕೆಲಸ ನಾನು ಪ್ರತಿ ವರ್ಷ ಇದೇ ರೀತಿ ಮಾಡೋದು. ನನಗೆ ಹಬ್ಬದ ದಿನ ಏನೋ ಒಬ್ಬಟ್ಟು ಸುಡೋದು ಅಂದರೆ ಅಷ್ಟು ಇಷ್ಟ ಆಗೋಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಅದು ಹಬ್ಬದ ದಿನ ಮಾಡೋದೇ ಒಂಥರ ಡಿಫ್ರೆಂಟ್ ವೈಬ್ ಇರುತ್ತೆ ಪೂಜೆ ಎಲ್ಲ ಮಾಡಿ. ಆದರೆ ನನಗೇನೋ ಆ ಥರ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ಹಿಂದಿನ ದಿನವೇ ಮಾಡ್ಕೊತೀನಿ. ನನಗೆ ಹಬ್ಬದ ದಿನ ಒಬ್ಬಟ್ಟು ಮಾಡುವಂಥದ್ದು ಈಗಲ್ಲ, ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಅಷ್ಟೇ. ಹಿಂದಿನ ದಿನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಎಷ್ಟು ಕೆಲಸ ಇರುತ್ತೆ ಅಂದರೆ ನಮ್ಗೆ ಹೇಳೋಕ್ಕೆ ಆಗೋಲ್ಲ, ಅಷ್ಟು ಕೆಲಸಗಳಿರುತ್ತೆ. ಬಟ್ ಆದರೂ ಕೂಡ ನಾನು ಅಷ್ಟು ಕೆಲಸ ಇದ್ರೂ ಕೂಡ ಹಿಂದಿನ ದಿನವೇ ನಾನು ಒಬ್ಬಟ್ಟು ಮಾಡಿಬಿಡ್ತೀನಿ, ನಾನು ಹಬ್ಬದ ದಿನ ಮಾಡ್ಕೊಳ್ಳಲ್ಲ. ಸೊ ಇನ್ನು ಅವತ್ತೇ ಮಾಡ್ತೀನಿ ಅಂದರೆ ಇನ್ನು ಯುಗಾದಿ ಹಬ್ಬದಲ್ಲಿ ನಮಗೇನು ಕೆಲಸ ಇರೋಲ್ಲ. ಯುಗಾದಿ ಹಬ್ಬ ನಾವೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪನ್ನೆಲ್ಲ ತೋರಣ ಕಟ್ಟಿ ಮುಡಿಸಿ ಹೇಗೆ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ ಅದೇ ರೀತಿ ಇರುತ್ತೆ. ಸ್ವಲ್ಪ ವಿಶೇಷವಾಗಿ ಅಲಂಕಾರ ಮಾಡ್ಬೋದು, ಹೂವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಅಥವಾ ಹಣ್ಣು ಮತ್ತು ಪ್ರಸಾದ ಅದೆಲ್ಲನೂ ಮಾಡಿಡ್ಬೋದು. ಸ್ವಲ್ಪ ವಿಶೇಷವಾಗಿ ಅಂದರೆ ಒಂಚೂರು ಸ್ಪೆಷಲಾಗಿ ಪೂಜೆ ಮಾಡ್ಬೋದು ಅಷ್ಟೇ. ಬಟ್ ಹಂಗಂದ್ಬಿಟ್ಟು ನಾವೇನು ಹಬ್ಬ ಅಂತ ಬೇರೆ ಥರ ಏನು ಮಾಡೋಲ್ಲ, ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಅದೇ ರೀತಿ ಇರುತ್ತೆ. ಸೊ ನೋಡಿ ಒಬ್ಬಟ್ಟು ಡನ್, ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ರುಚಿಯಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ಫ್ಯಾಮಿಲಿ ಮತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ. ಅಡುಗೆ ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಬೇಳೆ ಕೂಗೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಮತ್ತು ಟೊಮೊಟೊ ಬದನೆಕಾಯಿ ಹಾಕಿ ಉಪ್ಸಾರು ಮಾಡೋಣ ಅಂತ ಅದು ಬಂದುಬಿಡ್ತಾ. ಇದು ಬೇವಿನ ಸೊಪ್ಪು ತಂದಿದ್ದರು, ತೊಳೆದುಬಿಟ್ಟು ಇಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪನೇ ಹೂವು ಇರೋದು, ಇದು ಬೇವು ಬೆಲ್ಲ ಮಾಡೋದಕ್ಕೆ ಬಿಡಿಸ್ಕೊಂಡು ಉಳಿದಿದ್ದಲ್ಲ ತೋರಣ ಜೊತೆ ಕಟ್ಟೋಕ್ಕೆ. ಹಿಂಗೆ ಪಾತ್ರೆ ತೊಳಿಬೇಕು, ಮಧ್ಯಾಹ್ನ ಅಡುಗೆ ಒಬ್ಬಟ್ಟು ಮಾಡಿದೋ ಪಾತ್ರೆನೇ ತೊಳಿಲಿಲ್ಲ, ಎಲ್ಲ ಸಂಕ ತುಂಬಿಟ್ಟು ಮಲ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅನಿಸ್ತಾ ಇತ್ತು. ಹಿಂಗೆ ಇವಾಗ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಇವಾಗ ಹಾಲು ಕಾಯಿಸಿಟ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು, ಅದನ್ನು ಟೀ ಮಾಡ್ಕೊಡ್ಬೇಕು. ಓ ಹಿಂಗೆ ಸಂಜೆ ನಡೆ ಹಬ್ಬ ಅಲ್ವಾ, ಸಾಕ್ತದೆ ಇಲ್ಲಿ ಒಬ್ಬಟ್ಟು. ಹಸ್ಬೆಂಡ್ ಬಂದು ತಿಂದರು, ಚೆನ್ನಾಗಿದೆ ಅಂತ ಹೇಳಿದ್ರು. ನಾನೇ ಮಾಡಿದ್ದಲ್ವ, ಹಂಗಾಗಿ ನನಗೇನು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಯಾರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ನಾವೇ ಮಾಡಿ ನಾವೇ ತಿನ್ಬೇಕಾ ಸ್ವಲ್ಪ ಹಂಗೇ. ಸೊ ಮನೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮಧ್ಯಾಹ್ನ ನಾನು ಒಬ್ಬಟ್ಟು ತಟ್ಬಿಟ್ಟು ಪಾತ್ರೆನೇ ತೊಳೆದಿರಲಿಲ್ಲ, ಎಲ್ಲ ಸಿಂಕಲ್ಲಿ ಹಾಗೆ ಹಾಕ್ಬಿಟ್ಟು ಮಲ್ಕೊಂಬಿಟ್ಟೆ. ಕಾಲೆಲ್ಲ ನೋವು ಬಂದ್ಬಿಡ್ತು, ಒಬ್ಬಳೆ ನಿಂತ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ. ಯಾರೋ ಜೊತೆಲಿದ್ದರೆ ನಾನು ತಟ್ಕೊಡ್ತಾರೆ, ಅವ್ರು ಬೇಯಿಸಿದ್ರೆ ಸರಿ ಹೋಗುತ್ತೆ. ನಾನೇ ತಟ್ಟಿ ನಾನೇ ಅಲ್ಲೇ ಬೇಯಿಸಿ ಎಲ್ಲ ಮಾಡಬೇಕಲ್ಲ, ಹಂಗೆ ಸ್ವಲ್ಪ ಸುಸ್ತಾದಂಗೆ ಆಯಿತು. ಸೊ ಪಾತ್ರೆನೂ ತೊಳೆದಿಲ್ಲ, ಇನ್ನು ಎದ್ದಮೇಲೆ ಕಾಫಿ ಎಲ್ಲ ಮಾಡಿಕೊಂಡು ಹಾಗೆ ಪಾತ್ರೆ ತೊಳೆದು ಈಗ ಒಂದು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಾಫಿನೂ ಟೀನೂ ಮಾಡ್ತಾ ಹೋಗ್ಬಿಟ್ಟಿದ್ದೀನಿ. ಖಾರ ಮಾಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಒಂದು 5-6 ಮೆಣಸುಕಾಳು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, ಒಂದು 5-6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಹುರ್ಕೊಬೇಕು, ಎಣ್ಣೆ ಏನು ಹಾಕಿ ಹಾಗೆ ಹುರ್ಕೊಳ್ಳೋದು. ಇದ್ರ ಜೊತೆಗೆ ಒಂದು 4 ಇಲ್ಕಷ್ಟು ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಉಪ್ಪು. ಫಸ್ಟ್ ಇದನ್ನು ಪುಡಿ ಮಾಡ್ಕೊಬೋಣ, ಆಮೇಲೆ ಬೇಯಿಸಿರೋ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಪುಡಿ ಮಾಡ್ಕೊಬೋಣ ಫಸ್ಟಿಗೆ. ಇದಿಷ್ಟು ಪುಡಿ ಆಗಿದೆಲ್ಲ, ಈಗ ಇದಕ್ಕೆ ಬೇಯಿಸಿರೋ ಟೊಮೊಟೊ, ನೀವು ಕಾಳು ಬೇಯಿಸ್ತಿರಲ್ಲ ಏನಾದರೂ ಕಾಳು, ಸರಿ ಬೇಳೆ ಅಥವಾ ಹುರುಳಿ ಕಾಳು ಅಲಸಂದೆ ಕಾಳು, ಕಾಳು ಬೇಯಿಸ್ಬೇಕಾದ್ರೆ ಒಂದು 1/2 ಅಥವಾ ಒಂದು ಫುಲ್ ಟೊಮೊಟೊ. ಜಾಸ್ತಿ ಖಾರ ಮಾಡ್ತಿರಲ್ಲ ಒಂದು ಫುಲ್ ಟೊಮೊಟೊ, ಇಲ್ಲಾಂದರೆ ಒಂದು 1/2. ಇದು ಸ್ವಲ್ಪ ದಪ್ಪ ಸೈಜ್ ಇತ್ತು, ಹಾಗಾಗಿ 1/2 ಟೊಮೊಟೊ ಮತ್ತು ಸ್ವಲ್ಪ ಬೇಳೆ ಇದನ್ನು ಹಾಕ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು. ಸೊ ಈಗ ಇದನ್ನು ರುಬ್ಕೊಳ್ಳೋಣ.
ಇವಾಗ ಸ್ವಲ್ಪ ರುಬ್ಕೊಂಡಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ, ನಾಟಿ ಕೊತ್ತಂಬರಿ ಸೊಪ್ಪು ಆದರೆ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಈಗ ಇದನ್ನು ರುಬ್ಕೊಬಿಡೋಣ. ಇವಾಗ ಉಪ್ಸಾರು ಖಾರ ರೆಡಿ ಆಯಿತು. ಸೊ ಖಾರ ಸ್ವಲ್ಪ ಎತ್ತಿ ಇಟ್ಕೊಂಡು, ಇನ್ನು ಜಾರೆಲ್ಲ ಇರುತ್ತಲ್ಲ, ಜಾರಲ್ಲಿರೋ ಖಾರ ಎಲ್ಲ ತೊಳೆದ್ಬಿಟ್ಟು ಆ ನೀರನ್ನ ಸಾಂಬಾರ್ಗೆ ಹಾಕ್ಕೊಂಡ್ರೆ ಉಪ್ಸಾರು ರೆಡಿ. ಉಪ್ಪು ಹಾಕ್ಬಿಟ್ಟು ಕುದಿಸಿದ್ರಾಯ್ತು. ಸೊ ಇಲ್ಲಿ ಬೇಳೆ ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದಲ್ವ ಅದನ್ನು ಹಾಕಿ, ಸೊ ಉಪ್ಸಾರು ರೆಡಿ. ಈಗ ಇದನ್ನು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಎಷ್ಟೇ ಉಪ್ಸಾರು ಇನ್ನು ಅಡುಗೆ ಎಲ್ಲ ಮಾಡಿದ್ಮೇಲೆ ಊಟ ಮಾಡಿಬಿಟ್ಟು ಬಾಗ್ಲಿಗೆ ತೋರಣ ಕಟ್ಬಿಡೋಣ ಅಂತೇಳಿ ಅದು ಬಂದು ತೋರಣ ಕಟ್ತಾಯಿದ್ರು. ಸವನೇನು ಕೂರಿಸ್ಕೊಂಡು ಅವನ ಹೆಲ್ಪ್ ತೊಗೊಂಡು ಚಿಕ್ಕೋರಿದ್ದಾಗ ನಮ್ಮನ್ನ ಈ ಥರ ಕೂರಿಸ್ತಾ ಇದ್ರು, ಈ ಥರ ದಾರ ಎಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಹಬ್ಬದ ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನಾಳೆ ಹಬ್ಬ ಹೇಗೋಯ್ತು ಅಂತ ನಾನು ಶೇರ್ ಮಾಡ್ತೀನಿ. ಏನಿಲ್ಲ, ಮಾಮೂಲಿ ಯುಗಾದಿ ಹಬ್ಬ ಹೇಗಿರುತ್ತೆ ಅದೇ ರೀತಿಯೇ, ಏನು ಸ್ಪೆಷಲ್ ಏನಿಲ್ಲ. ಬಟ್ ಹೇಗಾಯಿತು ನಮ್ಮನೆ ಹಬ್ಬ ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ. ಸೊ ನೀವೆಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವರ್ಷದ ಯುಗಾದಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮೆಲ್ಲರ ಆಸೆ ಕನಸುಗಳು ಈ ಹಬ್ಬದಿಂದ ನನಸಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಯಾರೆಲ್ಲ ಈ ವ್ಲಾಗ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀವಿ. ಥ್ಯಾಂಕ್ ಯು.